ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಈ ಕಾರ್ಯಕ್ರಮಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ। ರಾಜ್ಯದಲ್ಲಿ 2023 ರ ವಿಧಾನಸಭೆ ಚುನಾವಣಾ ಕಾವು ರಂಗೇರ ತೊಡಗಿದ್ದು ದಳಪತಿಗಳ ಪಾಲಿಗೆ ಮತ್ತೊಂದು ಭಿಕ್ಷಾ ಕೇಂದ್ರಾಗಿದೆ। ಅದರಲ್ಲೂ ಜೆಡಿಎಸ್ ಭದ್ರಕೋಟೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಸ್ಥಿತಿ ಮಾಡು ಇಲ್ಲವೇ ಮಡಿ ಎಂಬಂತಾಗಿದೆ। ವರ್ಷದಿಂದ ಮೌನವಾಗಿದ್ದ ಶಿವಲಿಂಗೇಗೌಡ ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದು ತೇನೆ ಬಾರ ಇಳಿಸಿ ಕಾಂಗ್ರೆಸ್ ಕೈ ಹಿಡಿಯಲು ಮುಂದಾಗಿದ್ದಾರೆ। ಇನ್ನ ಶಿವಲಿಂಗೇಗೌಡ ಕಾಂಗ್ರೆಸ್ ಬರೋದು ಖಚಿತ ಅನ್ನೋ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಜೆಡಿಎಸ್ ನಲ್ಲಿ ಏನು ನಡೆಯುತ್ತಿದೆ ಅನ್ನೋ ಗೊಂದಲಕ್ಕೆ ಕಾರ್ಯಕರ್ತರನ್ನ ತಳ್ಳಿದೆ। ಜೆಡಿಎಸ್ ಪಕ್ಷದ ಯಾವುದೇ ಕೆಲಸ ಕಾರ್ಯಗಳಿಗೆ ಭಾಗಿಯಾಗ್ತಿರಲಿಲ್ಲ ಶಿವಲಿಂಗೇಗೌಡ। ಒಂದಕಡೆ ಅವರು ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಲಾಗ್ತಿತ್ತು। ಆದರೆ ಇಂತ ಯಾವುದೇ ವದಂತಿಗಳಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಶಿವಲಿಂಗೇಗೌಡ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣಾ ಹತ್ತಿರ ಬರ್ತಿದ್ದಂತೆ ಜೆಡಿಎಸ್ ಪಕ್ಷ ತೊರೆಯುವ ಕುರಿತು ಮಾತನಾಡಿದ್ದಾರೆ। ಇದಕ್ಕೆ ಪೂರಕ ಎಂಬಂತೆ ಶಿವಲಿಂಗೇಗೌಡ ಅವರು ಮಾತನಾಡಿರುವ ಆಡಿಯೋ ಒಂದು ವೈರಲ್ ಆಗಿತ್ತು। ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ಪಕ್ಷದ ವರಿಷ್ಠರಾದ ಎಸ್ಟಿ ದೇವೇಗೌಡ ಹಾಗೂ ಎಸ್ಟಿ ಕುಮಾರಸ್ವಾಮಿ ಬಹಿರಂಗವಾಗಿಯೇ ಅಪಸ್ವರದ ಮಾತುಗಳನ್ನಾಡಿದ್ರು। ವರಿಷ್ಠರ ವಿರುದ್ಧ ಮುನಿಸಿಕೊಂಡಿದ್ದರು ಶಿವಲಿಂಗೇಗೌಡ। ಆ ಕಾರಣದಿಂದಲೇ ಅವರು ಪಕ್ಷ ತೊರೆಯುತ್ತಾರೆ ಎಂಬ ಚರ್ಚೆ ಕ್ಷೇತ್ರವಷ್ಟೇ ಅಲ್ಲ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಹರಿದಾಡ್ತಾ ಇದೆ। ಜೆಡಿಎಸ್ ನ ಕೆಲವೇ ಕೆಲ ಅನುಭವ ಶಾಸಕರ ಪೈಕಿ ಶಿವಲಿಂಗೇಗೌಡ ಕೂಡ ಒಬ್ಬರು। ಜೆಡಿಎಸ್ ನಲ್ಲಿ ಸುದೀರ್ಘ ರಾಜಕಾರಣ ಮಾಡಿಕೊಂಡು ಬಂದಿರುವ ಶಿವಲಿಂಗೇಗೌಡ ಜೆಡಿಎಸ್ ತೊರೆಯುತ್ತಾರೆಂಬ ಸುದ್ದಿ ದಳಪತಿಗಳ ನಿದ್ದೆಗೆಡಿ। ಆದರೆ ಶಿವಲಿಂಗೇಗೌಡ ಅವರ ಈ ಸವಾಲಿಗೆ ಸೆಡ್ಡು ಹೊಡೆದಿರುವ ಜೆಡಿಎಸ್ ವರಿಷ್ಠರು ಡೋಂಟ್ ವರಿ ಅಂತಿದ್ದಾರೆ। ಅಲ್ಲದೆ ಹಾಸನದಲ್ಲೇ ಬೃಹತ್ ಸಮಾವೇಶ ಮಾಡಿ ಶಿವಲಿಂಗೇಗೌಡ ವಿರುದ್ಧ ಹುರಿಯಾಳನ್ನ ರೆಡಿ ಮಾಡಿದ್ದಾರೆ। ಈ ನಡುವೆ ಯಾವನಲ್ಲ ಯಾವನಪ್ಪ ಬಂದರೂ ನಾನು ಕಾಂಗ್ರೆಸ್ ಸೇರಿದ್ರೆ 50,000 ಲೀಡಲ್ಲಿ ಗೆಲ್ತೀನಿ ಅನ್ನೋ ಮಾತುಗಳನ್ನು ಶಿವಲಿಂಗೇಗೌಡ ಆಡುತ್ತಿದ್ದಾರೆ। ಕಳೆದ ಒಂದು ವರ್ಷದಿಂದ ಶಿವಲಿಂಗೇಗೌಡ ಅವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರುತ್ತಾರೆ ಎನ್ನುವ ವದಂತಿ ದೊಡ್ಡ ಮಟ್ಟದಲ್ಲಿ ಹಬ್ಬಿದರೂ ಶಾಸಕರು ಮಾತ್ರ ಈ ಗಾಳಿ ಸುದ್ದಿಗಳಿಗೆ ಉತ್ತರಿಸುವ ಗೋಜಿಗೆ ಹೋಗಿರಲಿಲ್ಲ। ಆದರೆ ಯಾವಾಗ ಶಿವಲಿಂಗೇಗೌಡ ಅವರನ್ನು ಬಿಟ್ಟು ಜೆಡಿಎಸ್ ಸಭೆ ಸಮಾರಂಭಗಳನ್ನು ಮಾಡ್ತೋ ಅಲ್ಲಿಂದ ಶಿವಲಿಂಗೇಗೌಡ ರೆಬೆಲ್ ಆಗಿದ್ದಾರೆ। ಇನ್ನೊಂದೆಡೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ತಾನು ಪಕ್ಷ ತೊರೆಯುತ್ತೇನೆ ಎಂಬ ಕುರಿತು ಈವರೆಗೆ ಯಾವುದೇ ಸುಳಿವು ನೀಡದಿದ್ದರೂ ಎಸ್ಟಿ ರೇವಣ್ಣ ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಪ್ರಮುಖರಿಗೆ ಶಿವಲಿಂಗೇಗೌಡ ಜೆಡಿಎಸ್ ನಲ್ಲೇ ಉಳಿಯುತ್ತಾರೆ ಎಂಬ ಬಗ್ಗೆ ಯಾವುದೇ ವಿಶ್ವಾಸವಿರಲಿಲ್ಲ। ಚುನಾವಣೆ ಹತ್ತಿರ ಬರ್ತಿದ್ದಂತೆ ಅವರು ಕಾಂಗ್ರೆಸ್ ಸೇರ್ತಾರೆ ಎಂದೇ ನಿರ್ಧರಿಸುವ ಜೆಡಿಎಸ್ ನಾಯಕರು ಈಗಾಗಲೇ ಅರಸೀಕೆರೆ ಕ್ಷೇತ್ರದಲ್ಲಿ ಶಿವಲಿಂಗೇಗೌಡರನ್ನ ಬಿಟ್ಟು ಪಕ್ಷ ಸಂಘಟನೆ ಮಾಡಿದ್ದಾರೆ। ಈಗಾಗಲೇ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಟಿ ರೇವಣ್ಣ ಪದೇ ಪದೇ ಅರಸೀಕೆರೆ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆಗಳನ್ನು ಮಾಡಿದ್ದಾರೆ। ಯಾರೇ ಹೋದರೂ ಯಾರೇ ಬಂದರೂ ಅರಸೀಕೆರೆ ಕ್ಷೇತ್ರ ಜೆಡಿಎಸ್ ನ ಭದ್ರಕೋಟೆ ಅಂತ ಜೆಡಿಎಸ್ ನಾಯಕರು ಹೇಳ್ತಾ ಇದ್ದಾರೆ। ಹೀಗಾಗಿ ಶಾಸಕ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರಿದರೂ ಆ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯೇ ಗೆಲ್ಲಬೇಕು ಅಂತ ಇನ್ನಿಲ್ಲದಂತೆ ಶ್ರಮ ವಹಿಸಿ ಪಕ್ಷ ಸಂಘಟನೆ ಮಾಡ್ತಿದ್ದಾರೆ। ಅರಸೀಕೆರೆ ಕ್ಷೇತ್ರದ ಹಾಲಿ ಶಾಸಕ ಕೆಎಂ ಶಿವಲಿಂಗೇಗೌಡ ಜೆಡಿಎಸ್ ನಿಂದ ಒಂದು ಕಾಲು ಹೊರಗಿಟ್ಟು ಎಷ್ಟು ಸಮಯವಾಗಿದೆ ಅನ್ನೋ ಸುದ್ದಿಗಳು ಇದೆ। ತೆನೆ ಇಳಿಸಿ ಕೈ ಹಿಡಿಯುವ ದಿನ ಹತ್ತಿರವಾಗ್ತಿದ್ದಂತೆ ಇತ್ತ ಜೆಡಿಎಸ್ ನಾಯಕರು ನೀವಿಲ್ಲದಿದ್ದರೆ ಏನಂತೆ, ನಮಗೆ ಬೇರೆ ಅಭ್ಯರ್ಥಿಗಳಿದ್ದಾರೆ ಅಂತ ತೋರಿಸಿಕೊಟ್ಟಿದ್ದಾರೆ। ಅರಸೀಕೆರೆಯಲ್ಲಿ ಜೆಡಿಎಸ್ ವತಿಯಿಂದ ಪಂಚರತ್ನ ರಥಯಾತ್ರೆ ವೇಳೆ ದೇವೇಗೌಡರ ಇಡೀ ಕುಟುಂಬ ಭಾಗವಹಿಸಿ ಒಗ್ಗಟ್ಟು ತೋರಿಸುವ ಪ್ರಯತ್ನ ಮಾಡಿತು। ಅಲ್ಲದೆ ಎಸ್ ಟಿ ಕುಮಾರಸ್ವಾಮಿ ಅವರು ಅರಸೀಕೆರೆಯ ಈ ಬಾರಿಯ ಚುನಾವಣೆಯ ಜೆಡಿಎಸ್ ಅಭ್ಯರ್ಥಿಯ ಹೆಸರನ್ನು ಘೋಷಿಸಿದ್ದಾರೆ। ಜೆಡಿಎಸ್ ಪಕ್ಷವನ್ನು ಮುಗಿಸಲು ಯತ್ನಿಸಲಾಗ್ತಿದೆ ಅಂತ ಶಾಸಕ ಶಿವಲಿಂಗೇಗೌಡ ವಿರುದ್ಧ ಮಾಜಿ ಸಿಎಂ ಎಸ್ ಟಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ। ಸಭೆಗೆ ಹೋಗಬೇಡಿ ಅಂತ ಕ್ಷೇತ್ರದ ಶಾಸಕರು ಹಣ ನೀಡಿದ್ದಾರೆ ಅಂತ ಶಿವಲಿಂಗೇಗೌಡ ವಿರುದ್ಧ ವೇದಿಕೆಯಲ್ಲಿ ಹರಿಹಾಯ್ದಿದ್ದಾರೆ। ಹಣದ ಆಮಿಷ ಒಡ್ಡಿದರೂ ಅರಸೀಕೆರೆ ಕ್ಷೇತ್ರದ ಜನತೆ ಹಣಕ್ಕೆ ಮಹತ್ವ ನೀಡದೆ ಇಲ್ಲಿಗೆ ಬಂದಿದ್ದೀರಿ, ಅರಸೀಕೆರೆ ಟೌನ್ನಲ್ಲಿ ರೋಡ್ ಶೋ ವೇಳೆ ಸುಡು ಬಿಸಿಲಲ್ಲೇ ಬಂದಿದ್ದೇನೆ, ಪ್ರತಿದಿನವೂ ನಾನು ಇದೇ ರೀತಿ ಪಂಚರತ್ನ ರಥಯಾತ್ರೆ ಮಾಡ್ತಾ ಇದ್ದಾನೆ, ತಂದೆ ದೇವೇಗೌಡರು 91ನೇ ವಯಸ್ಸಿನಲ್ಲಿ ರೈತರು ಅಂತ ಜಪಿಸ್ತಾ ಇದ್ದಾರೆ, ರಾಜ್ಯದ ರೈತರ ಬದುಕು ಹಸನಾಗಿಸಲು ಅವಕಾಶ ನೀಡಿ ಅಂತ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ। ಅರಸೀಕೆರೆ ಜೆಡಿಎಸ್ ಅಭ್ಯರ್ಥಿಯನ್ನಾಗಿ ಹಾಸನ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಾಣಾವರ ಅಶೋಕ್ ಹೆಸರನ್ನು ಎಸ್ ಟಿ ಕುಮಾರಸ್ವಾಮಿ ಇದೇ ಸಂದರ್ಭದಲ್ಲಿ ಘೋಷಿಸಿದ್ದಾರೆ। ಕಾಂಗ್ರೆಸ್ ಸೇರಲು ಶಾಸಕ ಶಿವಲಿಂಗೇಗೌಡ ಸಜ್ಜಾಗಿದ್ದು ಬಾಣಾವರ ಅಶೋಕ್ಗೆ ಟಿಕೆಟ್ ನೀಡುವ ಮೂಲಕ ಶಿವಲಿಂಗೇಗೌಡ ವಿರುದ್ಧ ಎಸ್ ಟಿ ಕೆ ಸೆಡ್ಡು ಹೊಡೆದಿದ್ದಾರೆ। ಆದರೆ ಶಿವಲಿಂಗೇಗೌಡ ಮಾತ್ರ ಅರಸೀಕೆರೆ ಕ್ಷೇತ್ರದಲ್ಲಿ ನನ್ನನ್ನು ಟಚ್ ಮಾಡಲು ಕೂಡ ಸಾಧ್ಯವಿಲ್ಲ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಇನ್ನು ಹಿರಿಯ ರಾಜಕಾರಣಿ ಶಿವಲಿಂಗೇಗೌಡ ಅವರಿಗೆ ಕಾಂಗ್ರೆಸ್ ಸಂಪೂರ್ಣ ಬೆಂಬಲ ನೀಡ್ತಾ ಇದ್ದು
ಒಂದು ವೇಳೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಶಿವಲಿಂಗೇಗೌಡ ಅವರಿಗೆ ಹಾಸನ ಜಿಲ್ಲಾ ಉಸ್ತುವಾರಿ ಹಾಗೂ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡುವ ಭರವಸೆಗಳು ವ್ಯಕ್ತವಾಗಿವೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ। ಹೀಗಾಗಿ ಹಾಸನ ಜಿಲ್ಲೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ರಣರಣ ರೋಚಕತೆ ಪಡೆದಿದ್ದು ಅನುಭವಿ ಶಿವಲಿಂಗೇಗೌಡ ಹಾಗೂ ದಳಪತಿಗಳ ನಡುವಿನ ಈ ಚುನಾವಣಾ ಸಮರದಲ್ಲಿ ಗೆಲ್ಲುವ ಕುದುರೆ ಯಾವುದು ಅನ್ನೋ ಕುತೂಹಲ ಹೆಚ್ಚು ಮಾಡಿದೆ।